ना वोट हाकदल नमें केस इन नम अभिप्राय इन केस यार मोदी वोट आगता है इन कार्य इन इन कईगारिकल बरु इस्टेट लेबर्स के एस्टेट बिट्रे बेरे उद्योग इला सतोष आगते सर केस इंप्रूवमेंट नमिके बरबू सर खंडित है मंगलूर ओ सति बीजेपी जास्ती इस सति जास्ती दल स्वल्प जास्ती है मूलभूत सरकार सौकर्य सरी ना यार एलेक्षन यार कंपीट कुमारस्वामी कुमारस्वामी फील्ड सुमार इन मुझे स्वल्प इंप्रूवमेंट आगली अंतर चिमूर बीजेपी लक्ष लीड बंदे बरते 100% सरकार अनुदान सीधा नमी तल जन तलम जनगलिर्तारल्लू कूड़ा सवलत बरते अदन्न को हमल और हर इतनी सती नावेन दड केस सी एम आगंतवर कल्कंडे ना वीक्षक चिकमगलूर के एम रस्त नावी वंदु जन मतदार नम जो कर्नाटक टीवी जो मतती प्रयत्न मैं सर निम्बर शिवानंद अंत शिवानंद ऐन सल एलेक्षन ट्रेंड चिकमगलूर चिकमंगलूर ओ सति बीजेपी जास्ती इस सति जास्ती दल स्वल्प वेव जास्ती है अदे दल बे जास्ती मतलब बदलाव आगे बदलाव आगे अंत नम बैके आलरे नाकु साल एम एल आगे अभिवृद्धि केस अथवा जस्ट चेंजस इला अभिवृद्धि आगे अंत बदलाव अल जस्ट चेंजस् सति चेंज आगे अंत अभिवृद्धि आगे आगे अंत ना हेलबार्दू तक मटके आगे बट आदरू नम जिले आदरू स्वल्प मत हिंदुळिदिदे अरे मेन समस्या चिकमगलूर एल मूलभूत सरकार सौकर्य सरी यू नहीं इडी जिले टाउन तिर्गी डिस्ट्रिक्ट हेड क्वार्टर आदरू निम्बूत सौकर्य कड़ू सरी डेवलपमेंट अंतर मूलभूत सौकर्यने को डेवलपमेंटू ना यार एलेक्षन यार कंपीट और अदे अभिवृद्धि अनुदान तरबू अभिवृद्धि पड़ो अदिटक बरी नानू बेरे विचार विचार नानु कल कड़े अद्क ना चेंजस् बैसदी ना मुशीर अंत सर ऐन ट्रेंड सल एलेक्षन ट्रेंडली स्वल्प चेंजस्स सर ಸ್ವಲ್ಪ ದಳ ಬಂದ್ರೆ ಒಂಚೂರು ಒಳ್ಳೇದು ಅಂತ ಕಾಣಿಸುತ್ತೆ ಹೌದು ಸುಮಾರು ಕಡೆ ಎಲ್ಲರೂ ಕುಮಾರಸ್ವಾಮಿ ಅವರು ಸಿಎಂ ಆಗಬೇಕು ಅಂತಾರೆ ಜನ ಎಲ್ಲಿ ಯಾರು ಹೇಳಿ ಕುಮಾರಸ್ವಾಮಿ ಅವರು ಸಿಎಂ ಆಗಬೇಕು ಅಂತಾರೆ ನೀವೇನಂತೀರಾ ಹೌದು ಅದಕ್ಕೆ ನಿಜ ಸರ್ ಅದು ಹೌದಾ ಕುಮಾರಸ್ವಾಮಿ ಅವರೇ ಆಗ್ಬೇಕು ಅಂತ ಹೌದಾ ಸರ್ ನಿಮ್ಮ ಹೆಸರು ಅಜೀಜ್ ಅಂತ ಸರ್ ಏನಿದೆ ಈ ಸಲ ಎಲೆಕ್ಷನ್ ಪ್ರಕ್ರಿಯೆ ಈ ಸಲ ಸ್ವಲ್ಪ ಚೇಂಜಸ್ ಆದ್ರೆ ಒಳ್ಳೇದು ಏನು ಬರಬೇಕು ಬಂದ್ರೆ ಒಂದು ಲೆಕ್ಕದಲ್ಲಿ ನಮಗೆ ಜೆ ಡಿ ಎಸ್ ಒಳ್ಳೇದು ಹೌದು ಒಂಥರ ಕುಮಾರಸ್ವಾಮಿ ಫೀಲ್ಡ್ ಅಲ್ಲಿ ಸುಮಾರು ಕೆಲಸಗಳು ಆಗಿದಾವೆ ಇನ್ನು ಮುಂದಕ್ಕೆ ಆಗೋದು ಇದೆ ಆಗಬೇಕು ಚೇಂಜಸ್ ಹೌದು ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ಶ್ರೀಧರ್ ಅಂತ ಶ್ರೀಧರ್ ಅವರೇ ಎಷ್ಟು ವರ್ಷ ನಿಮಗೆ ನಮಗೆ 60 ವರ್ಷ ಸುಮಾರು ಎಲೆಕ್ಷನ್ ನೋಡ್ಬಿಟ್ಟಿರ್ತೀರ ಆಗಲೇ ಹಾ ಯಾರಿಗೆ ಯಾವ ಪಕ್ಷ ಈ ಸಲ ಏನು ಟ್ರೆಂಡ್ ಇದೆ ಚಿಕ್ಕಮಗಳೂರು ಚಿಕ್ಕಮಗಳೂರು ಜನತಾ ದಳನೇ ಬರ್ಬೋದು ದಳನೇ ಬರುತ್ತೆ ಚೇಂಜಸ್ ಆಗಬೇಕು ಅನ್ನೋದು ನಿಮ್ಮ ಲೆಕ್ಕಾಚಾರ ಒಂದು ಅವ್ರು ಏನು ಮಾಡಿಲ್ಲ ಈಗ ಏನಾದ್ರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರೆ ಆಗಲಿ ಅಂತ ಇದು ಮಾಡೋದು ಸರ್ ನಿಮ್ಮ ಹೆಸರು ಕುಮಾರ್ ಅಂತ ಸರ್ ಏನು ಮಾಡ್ತೀರಾ ನೀವು ನಾವು ಲಾರಿ ಡಿಪಾರ್ಟ್ಮೆಂಟ್ ಲಾರಿ ಡಿಪಾರ್ಟ್ಮೆಂಟ್ ಏನು ನಡೀತಿದೆ ಸಲ ಎಲೆಕ್ಷನ್ ಟ್ರೆಂಡ್ ಚಿಕ್ಕಮಗಳೂರು ಎಲೆಕ್ಷನ್ನಲ್ಲಿ ಇಲ್ಲೆಲ್ಲ ನಡೀತಾ ಇರೋದು ಅಂದರೆ ಬಿಜೆಪಿನೇ ಆಗಲಿ ಬಿಜೆಪಿ ಸಿಟಿ ರವಿ ಅವ್ರು ಕೆಲಸ ಮಾಡಿದ್ದಾರೆ ಗೆಲ್ಲಿಸ್ಬೇಕು ಪಕ್ಕ ಬರ್ತಾರೆ ಅಂತ ಓಕೆ ಸರ್ ಆಲ್ರೆಡಿ 4 ಸಲ ಗೆದ್ದವರೆ ಸಿ ಟಿ ರವಿ ಅವರ ಹೆಸರು ಸಿ ಎಂ ರೇಸ್ನಲ್ಲೂ ಕೂಡ ಕೇಳಿಬರುತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಿ ಟಿ ರವಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಚಿಕ್ಕಮಗಳೂರು ಹಾಗಾಗಿ ಅವರೇ ಬರೋದು ನಮ್ಮೂರಲ್ಲಿ ಬಿಟ್ಟರೆ ಬೇರೆ ಯಾರೂ ಬರಲ್ಲ ಬೇರೆ ಯಾರು ಬರಕ್ಕೆ ಸಾಧ್ಯ ಸಾಧ್ಯತೆ ಇಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ರೋಡಿಂದ ಹಿಡಿದು ಅಭಿವೃದ್ಧಿಗಳು ಚೆನ್ನಾಗಿ ಮಾಡಿದ್ದಾರೆ ಅವರು ಅವರೇ ಬರೋದು ನಮ್ಮೂರಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಸರ್ ಮಂಜುನಾಥ್ ಅವ್ರು ಏನಿದೆ ಎಲೆಕ್ಷನ್ ಟ್ರೆಂಡು ಚಿಕ್ಕಮಗಳೂರು ಯಾರು ಕೇಳೋರು ಬಿಜೆಪಿ ಅಂತಾರೆ ಒಂದಷ್ಟು ಜನ ನೀವೇನಂತೀರಾ ಯಾಕೆ ಎಲ್ಲದಕ್ಕಿಂತ ಸಿ ಟಿ ರವಿ ಅಂತಾರೆ ಸರ್ ಇಲ್ಲ ನಾನು ಒಂದು ಪ್ರಶ್ನೆ ಕೇಳಬೇಕು ಎಲ್ಲರಿಗೂ ಸಿ ಟಿ ರವಿ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರು ವ್ಯಕ್ತಿಯಾಗಿ ಗೆಲ್ಲಿಸ್ಬಿಡ್ತೀರಲ್ವಾ ಅಥವಾ ಬಿಜೆಪಿ ಅಂತಾನ ಬಿಜೆಪಿ ಅಂತ ಹೇಳ್ತಾನೆ ಕೆಲಸ ಅಭಿವೃದ್ಧಿ ಮೇಲೂ ಗೆಲ್ಲಿಸ್ತಾರೆ ಅವ್ರಿಗೆ ಹೇಳಿ ಸರ್ ಏನು ಏನಂತದ ಅಭಿವೃದ್ಧಿ ಅಭಿವೃದ್ಧಿ ಈಗ ನಮ್ದು ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಕರಗಡ ನೀರಾವರಿ ಇದು 6 ಕೆರೆ ನೀರು ತುಂಬಿಸಿದ್ದಾರೆ ಮತ್ತೆ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ
ಸರ್ ನಾನು ಡ್ರೈವರ್ ಹೇಳಿ ಸರ್ ಸಾಮಾನ್ಯ ಡ್ರೈವರ್ ಆಗಿ ನಿಮ್ಮ ಪ್ರಕಾರ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಿಮಗೆ ಹೆಲ್ಪ್ ಆಗಬೇಕಂದ್ರೆ ನೀವು ಅಭಿವೃದ್ಧಿ ಆಗಬೇಕಂದ್ರೆ ಏನಾಗಬೇಕು ಬಿಜೆಪಿನ ಗೆಲ್ಲಿಸ್ತಾರೆ ಗೆಲ್ಲಿಸ್ತಾರೆ ಅನ್ನೋಕ್ಕಿಂತ ಬೇರೆ ಮಾತಿಲ್ಲ ಅತಿ ಹೆಚ್ಚು ಲೀಡಲ್ಲಿ ಈಗ ಲಾಸ್ಟ್ ಟೈಮ್ 70,000 ಸಮಥಿಂಗ್ ಲೀಡ್ ಆಗಿದ್ದಿರು ಈ ಸಲ 100,000 ಮೇಲೆ 100,000 ಲೀಡ್ ಬಂದೇ ಬರುತ್ತೆ 100% ಹೌದು ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಪ್ರಕಾಶ್ ಸರ್ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಏನಿದೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಏನಿದೆ ಟ್ರೆಂಡ್ ಟ್ರೆಂಡು ಬಿಜೆಪಿ ಪರವಾಗಿದೆ ಐದನೇ ಬಾರಿಗೆ ಸಿಟಿಯರ್ ಅವರು ಖಂಡಿತ ಹೇಳ್ತಾರೆ ಅಂದರೆ ಕಳೆದ ಈಗಾಗಲೇ 4 ಸಲ MLA ಆಗಿದ್ದಾರೆ ಈಗ 5ನೇ ಬಾರಿ ಅವ್ರನ್ನ ಗೆಲ್ಲಿಸ್ಬೇಕು ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಅಲ್ಲದೆ CM ರೇಸಲ್ಲಿ ಕೂಡ ಅವ್ರ ಹೆಸರಿದೆ ಮುಂದೆ 2023 ಚುನಾವಣೆ ಬಳಿಕ BJPಗೆ ಇನ್ನೊಂದು ಬಹುಮತದಲ್ಲಿ ಬಂದರೆ CM ಅಭ್ಯರ್ಥಿ ಯಾರು ಅನ್ನೋ ಚರ್ಚೆ ನಡೆಯುವಾಗ CT ರವಿ ಅವರ ಹೆಸರು ಹಿಂದೆ ಕೂಡ ಬಂದಿತ್ತು ಬೊಮ್ಮಯ್ಯವ್ರು CM ಆಗುವಾಗ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಈ ಒಂದು ಅವಕಾಶ ಅವರಿಗೆ ಸಿಗ್ತಾ ಇದೆಯಲ್ಲ ಅದನ್ನು ನಾವು ಅವರಿಗೆ ಕಲ್ಪಿಸ್ಕೊಡ್ಬೇಕು ನಾವು ಒಂದು ಮತ ಹಾಕೋದ್ರ ಮೂಲಕ ಅವ್ರನ್ನ MLA ಮಾಡಿ ಅವರಿಗೆ ನೆಕ್ಸ್ಟು ಬರೋಂಥ ದಿನಗಳಲ್ಲಿ CM ಆಗೋಂಥ ಒಂದು ಅದೃಷ್ಟ ಇದೆ ಅದನ್ನು ನಾವು ಕಲ್ಪಿಸ್ಕೊಡೋಣ ಅಂತಿದ್ದೀವಿ ಏನು ಮೇಜರ್ ಆಗಿ ಏನು ಅಭಿವೃದ್ಧಿ ಕೆಲಸಗಳಾಗಿದೆ ಅಂತ ಹೇಳ್ತೀರಾ ಸರ್ ಏನು ಆಗಿಲ್ಲ ಅಂತ ಕೇಳಬೇಕು ಹೇಳಿ ಸರ್ ಏನು ಬಾಕಿ ಉಳಿದಿದೆ ಅಲ್ಲ ಏನು ಬಾಕಿ ಉಳಿದಿಲ್ಲ ನಮ್ಮ ಮನಸ್ಸಿಗೆ ತಿಳಿದಂಗೆ ಏನು ಬಾಕಿ ಉಳಿದಿಲ್ಲ ಆಗೋಂಥದ್ದೆಲ್ಲ ಆಗಾಗಿದೆ ಜನದ್ದು ಭರವಸೆಗಳನ್ನ ಎಲ್ಲ ಸಾಮಾನ್ಯವಾಗಿ ಈಡೇರಿಸಿದ್ದಾರೆ ಇನ್ನು ಇರುತ್ತೆ ಇರಲ್ಲ ಅಂತಿಲ್ಲ ಒಂದಾದ್ಮೇಲೆ ಒಂದು ಮಾಡ್ತಾನೆ ಇದ್ದಾರೆ ರೋಡಿಂದಾಗಲಿ ನೀರಿಂದಾಗಲಿ ಕರೆಂಟಿಂದಾಗಲಿ ಎಲ್ಲ ಸಮಸ್ಯೆಗಳು ಬಗೆಹರಿತಾ ಇದ್ದಾವೆ ಆಲ್ಮೋಸ್ಟ್ ನಮ್ಮಲ್ಲಿ ರಸ್ತೆ ಸಮಸ್ಯೆ ಇಲ್ಲ ಈಗಾಗಲೇ MS ನಮ್ಮ ಪಂಚಾಯತಿಗೆ ಒಂದು MS KB ಕೂಡ ಓಪನ್ ಆಗ್ತಾ ಇದೆ ವಿದ್ಯುತ್ ಸಮಸ್ಯೆ ಖಂಡಿತವಾಗಲೂ ಪರಿಹಾರ ಆಗುತ್ತೆ ಮತ್ತು ನೀರಿನ ಸಮಸ್ಯೆ ಅಂತೂ ಇಲ್ಲವೇ ಇಲ್ಲ ನಮಗೆ ಹಾಗಾಗಿ ಮೂಲಭೂತ ಸೌಕರ್ಯಗಳೇ ಬೇಕಾಗಿರೋದು ಜನಗಳಿಗೆ ಅದು ಆಲ್ಮೋಸ್ಟ್ ಕೊಟ್ಟಿದ್ದಾರೆ ಸರ್ಕಾರದ ಏನು ಅನುದಾನ ಇರುತ್ತೆ ಸೀದಾ ನಮಗೆ ತಲುಪುತ್ತೆ ನಾವು ಕೂಡ ಬೆಳಿಗ್ಗೆಯಿಂದ ಕಂಪ್ಲೀಟ್ ದಿನ ಚಿಕ್ಕಮಗಳೂರಿನ ಹಳ್ಳಿ ಹಳ್ಳಿಗಳು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿದೆ ಎಲ್ಲ ಕಡೆ ಸುತ್ತಾ ಇದ್ದೀವಿ ನಿಜಕ್ಕೂ ಹ್ಯೂಜ್ ರೆಸ್ಪಾನ್ಸು CT ರವಿ ಅವ್ರಿಗೆ ನೆಗೆಟಿವ್ ಜನ ಮಾತಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಬದಲಾವಣೆ ಅಂತ ಹೇಳ್ತಾರೆ ಆದರೆ CT ರವಿ ಅವರ ಸಕ್ಸಸ್ ಮಂತ್ರ ಏನು ಸರ್ ನಿಮ್ಮ ಪ್ರಕಾರ ಒಂದು ಜನಗಳ ತಳಮಟ್ಟದ ಜನಗಳಿರ್ತಾರಲ್ಲ ಅವರಿಗೂ ಕೂಡ ಒಂದು ಏನು ಸರ್ಕಾರದ ಸವಲತ್ತು ಬರುತ್ತೆ ಅದನ್ನು ಕೊಡಿಸ್ಬೇಕು ಅನ್ನೋ ಒಂದು ಹಂಬಲ ಅವ್ರ ಹತ್ರ ಇದೆ ಹಾಗಾಗಿ ಅವರು ಇಷ್ಟು ಸಕ್ಸಸ್ ಆಗೋಕ್ಕೆ ಕಾರಣ ಈಗ ಒಟ್ಟಿನಲ್ಲಿ ಜನರ ಜೊತೆ ಜನಾನುರಾಗಿಯಾಗಿ ಸಾಕ್ತಿದ್ದಾರೆ ಹೀಗಾಗಿ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡಬೇಕು ಈ 4 ಸಲ ಯಾಕೆ ಕೊಟ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬಾರಿ ಯಾಕೆ ಕೊಡಬೇಕಂದ್ರೆ CM ಸ್ಥಾನದ ರೇಸಲ್ಲಿ ಅವ್ರ ಹೆಸರಿದೆ ಅದಕ್ಕೋಸ್ಕರನೇ ಕೊಡಬೇಕು ಈ ಸತಿ ನಾವೇನಾದರೂ ದೊಡ್ಡ ಕೆಲಸ ಮಾಡಿದರೆ ನಮಗೆ ಸಿಕ್ಕಿದಂಥ ಈ ಒಂದು ಕ್ಷೇತ್ರಕ್ಕೆ ಒಂದು CM ಆಗೋಂಥವ್ರನ್ನ ಕಳ್ಕೊಂಡಂಗೆ ಆಗುತ್ತೆ ನಾವು ನನ್ನ ಹೆಸರು ರಾಜೇಶ್ ಅಂತೇಳಿ ರಾಜೇಶ್ ಅವರೇ ಈಗ ಪ್ರೆಸೆಂಟ್ ಎಲೆಕ್ಷನ್ನು ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಇಡೀ ರಾಜ್ಯದ ಎಲ್ಲ ಕಡೆ ಕರ್ನಾಟಕ TV ಹೋಗಿ ಸರ್ವೆ ಮಾಡ್ತಿದೆ ಜನರ ಅಭಿಪ್ರಾಯ ಯಾರ ಪರ ಅಲ್ಲ ಯಾರ ವಿರುದ್ಧ ಅಲ್ಲ ಜನರಿಗೆ ಯಾರು ಬೇಕು ಅವ್ರ ಕ್ಷೇತ್ರದಲ್ಲಿ ಬದಲಾವಣೆ ಬೇಕಾ ಇಲ್ಲ ಇದ್ದವರೇ ಓಕೆನಾ ಚೆನ್ನಾಗಿ ಆಗ್ತಿದೆಯಾ ಚಿಕ್ಕಮಗಳೂರ ಟ್ರೆಂಡ್ ಏನಿದೆ ಚಿಕ್ಕಮಗಳೂರಲ್ಲಿ ವರ್ಷ ನನಗೆ ಗೊತ್ತಿರೋಂಗೆ ಭಾರತೀಯ ಜನತಾ ಪಕ್ಷನೇ ಸರ್ ಈ ಸಲನೂ ಬರ್ಬೋದು ಅಭಿವೃದ್ಧಿ ಕೆಲಸ ಆಗಿದೆ ಆಗಿದೆ ಆಗ್ತಾ ಇದೆ ಸದ್ಯ ಹಂತ ಹಂತವಾಗಿ ಬೆಳೆದು ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಎಲ್ಲೊಂದು ಕಡೆ CM ಚರ್ಚೆ ಬಂದಾಗ CT ರವಿ CM ರೇಸ್ನಲ್ಲಿ ಕೂಡ ಇದ್ದಾರೆ ಅದು ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಹೆಮ್ಮೆ ಅನಿಸುತ್ತೆ ಸಂತೋಷ ಆಗುತ್ತೆ ಸರ್ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಪೇಟೆಗಿಂತ ಅದು ಮಾಡ್ತಾರೆ ಅಂತ ನಂಬಿಕೆ ಇದೆ ಈ ಸೈನು ಅವರೇ ಬರ್ಬೋದು ನಮ್ದೆಲ್ಲ ಸಪೋರ್ಟ್ ಅವರಿಗಿದೆ ಅಂದ್ರೆ ಈಗಾಗಲೇ 4 ಸಲ MLA ಆಗಿರುವಂತ CT ರವಿ ಈಗ 5ನೇ ಬಾರಿ ಚುನಾವಣೆಗೆ ನಿಲ್ತಿದ್ದಾರೆ ಈ ಬಾರಿ ಕೂಡ ಕ್ಷೇತ್ರದಲ್ಲಿ ಅವರದು ಹವ ಇದೆ 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 ಸರ್ ಖಂಡಿತ ಇದೆ ಇನ್ನೇನು ಬರ್ತಾ ಇದೆಯಲ್ಲ ನಿಮಗೆ ಗೊತ್ತಾಗತ್ತೆ ಒಳ್ಳೊಳ್ಳೆ ಇದು ನಡೀತಾ ರೆಸ್ಪಾನ್ಸ್ ನಡೀತಾ ಇದೆ ಕೆಲಸ ಮಾಡಿರೋದ್ರಿಂದ ನಡೀತಾ ಇದೆ ಏನು ಮೇನ್ ಇಶ್ಯೂಸ್ ಏನು ಸರ್ ಚಿಕ್ಕಮಗಳೂರಲ್ಲಿ ಯಾವುದೆಲ್ಲ ಸಾರ್ಟ್ ಔಟ್ ಆಗಿದೆ ಕಳೆದ 4 ಟರ್ಮಲ್ಲಿ ಇಲ್ಲ ಈಗ ಟೂರಿಸಂ ಪ್ಲೇಸ್ಗಳು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ ಮತ್ತು ಈ ಸಾರಿಗೆಯಲ್ಲಿ ಮೊನ್ನೆ ಎಲ್ಲ ಸುಮಾರು ಇದು ಮಾಡಿಕೊಟ್ಟಿದ್ದಾರೆ ಈಗ ಹಳ್ಳಿಗಳಲ್ಲಿ ತುಂಬ ವ್ಯವಸಾಯಕ್ಕೆಲ್ಲ ಅವರಿಗೆ ಕೃಷಿಕರಿಗೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ನನ್ನ ಹೆಸರು ಕುಮಾರಸ್ವಾಮಿ ಅಂತ ಇಲ್ಲ ಅಲ್ಲ ನಾವು ಕಾಲೇ ಕುಮಾರಸ್ವಾಮಿ ಸರ್ ಏನಿದೆ ಎಲೆಕ್ಷನ್ ಟ್ರೆಂಡ್ ಈ ಸಲ ಈ ಸರಿ ಎಲೆಕ್ಷನ್ ಟೈಮು ಚೆನ್ನಾಗಿದೆ ನೋಡ್ಬೇಕು ಜನಗಳ ಅಭಿಪ್ರಾಯ ಹೇಗಿದೆ ಯಾವ ಥರ ಇನ್ನು ನೋಡ್ಬೇಕು ನ್ಯಾಯ ಹೇಗಿದೆ ನಿಮ್ಮ ಅಭಿಪ್ರಾಯ ಸರ್ ನಮ್ಮ ಅಭಿಪ್ರಾಯ ಇನ್ನು ಒಳ್ಳೆಯ ಕೆಲಸ ಯಾರು ಮಾಡಿದ್ರೆ ಅವ್ರಿಗೆ ಓಟ್ ಹಾಕ್ತಾ ಇದ್ವಿ
ಅದೇ ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಆಲ್ರೆಡಿ 4 ಸಲ ಗೆಲ್ಸಿದೀವಿ ಆಗುತ್ತೆ ಅದು ಹೋಗ್ತಾರೆ ಜನಗಳ ಅಭಿಪ್ರಾಯ ಯಾವ ತರ ಏನು ಗೊತ್ತ ಹೇಳಕ್ಕಲ್ಲವಲ್ಲ ಇನ್ನು ಜನ ನೋಡ್ತಾ ಇದಾರೆ ಇನ್ನು ಜನ ಕ್ಲೀನ್ ಎಲ್ಲ ನೋಡ್ತಾರೆ ಯಾಕಾಗುತ್ತೆ ಯಾರ್ಯಾರು ಓಟ್ ಹಾಕ್ಬೇಕು ಅಂತ ಅವ್ರು ಕ್ಲೀನ್ ಓಟ್ ಹಾಕ್ತಾರೆ ಜನಗಳು ಗೊತ್ತು ಜನ ಅಭಿಪ್ರಾಯ ಇಲ್ಲ ಈ ಸಂದೇಶ ಅಲ್ಲಿ ಮೇನ್ ಇರೋದು ಚಿಕ್ಕಮಗಳೂರಲ್ಲಿ ಮೂಲಭೂತ ಸಮಸ್ಯೆಗಳು ಅಂತ ಏನಾದ್ರು ಇದೆಯಾ ಇಲ್ಲ ಓಕೆ ನಡೀತಾ ಇದೆ ಅಂತ ಹೇಳ್ತೀನಿ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಮಾಡಬೇಕು ಇನ್ನು ಒಳ್ಳೊಳ್ಳೆ ಕೈಗಾರಿಕೆಗಳು ಬರಬೇಕು ಜನಗಳಿಗೆ ಒಳ್ಳೊಳ್ಳೆ ಕೆಲಸನೇ ಆಗಬೇಕು ಇನ್ನೂ ಏನು ಆಗಿಲ್ಲ ಇನ್ನು ಇನ್ನು ಒಳ್ಳೊಳ್ಳೆ ಇನ್ನು ಜನಗಳಿಗೆ ಇನ್ನು ಏನು ಇಲ್ಲಿ ಎಸ್ಟೇಟ್ಗಳು ಲೇಬರ್ಸ್ಗೆಲ್ಲ ಎಸ್ಟೇಟ್ ಬಿಟ್ಟರೆ ಬೇರೆ ಇನ್ನು ಯಾವುದು ಉದ್ಯೋಗ ಇಲ್ಲ ಇಲ್ಲಿ ಇನ್ನು ಒಳ್ಳೊಳ್ಳೆ ಕೈಗಾರಿಕೆಗಳು ಬರಬೇಕು ಒಳ್ಳೊಳ್ಳೆ ಇನ್ನು ಒಳ್ಳೊಳ್ಳೆ ಸ್ಕೀಮ್ ತಂದರೆ ಇನ್ನು ಜನ ಒಳ್ಳೇದಾಗುತ್ತೆ ಒಂದಷ್ಟು ಇಂಡಸ್ಟ್ರಿಗಳು ಬಂದರೆ ಸ್ಥಳೀಯವಾಗಿ ಯುವಕರಿಗೆ ಕೆಲಸ ಸಿಗುತ್ತೆ ಹೌದಾ ಹೌದೌದು ಅದು ಮೇನು ನಾವು ಓಟ್ ಹಾಕೋದಲ್ಲ ನಮಗೆ ಇನ್ನು ಒಳ್ಳೊಳ್ಳೆ ಇನ್ನು ಕೆಲಸಗಳಾಗಬೇಕಿಲ್ಲ ಇನ್ನು ಒಳ್ಳೊಳ್ಳೆ ಕೈಗಾರಿಕೆಗಳು ಬರಬೇಕು ಒಳ್ಳೊಳ್ಳೆ ಕೆಲಸಗಳಾಗಬೇಕು ಇನ್ನು ಜನಗಳಿಗೆ ಅನುಕೂಲ ಅಷ್ಟು ಮಾಡಬೇಕು ಥ್ಯಾಂಕ್ ಯು ಸರ್ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ